ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಬಾರಿ ಬಿಗ್ ಬಾಸ್ ನಲ್ಲಿ ಒಂದು ವಿಶೇಷತೆ ಇದ್ದು ಅದು ಏನಪ್ಪಾ ಅಂತ ಅಂದ್ರೆ, ಎಲ್ಲಾ ರೀತಿ ಜನರಿಗೂ ಅವಕಾಶ ಮಾಡಿಕೊಡಬೇಕು ಎಂಬ ಉದ್ದೇಶದಿಂದ ಈ ಬಾರಿ ತೃತೀಯ ಲಿಂಗಿಯೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದೆ ಬಿಗ್ ಬಾಸ್. 9ನೇ ಸ್ಪರ್ಧಿಯಾಗಿ ವಿಭಿನ್ನ ಶೈಲಿಯ ನೃತ್ಯ ಮಾಡುವ ಆಡಮ್ ಪಾಷಾ ದೊಡ್ಡ ಮನೆಗೆ ಪ್ರವೇಶ ಪಡೆದಿದ್ದಾರೆ. ಡ್ರಾಗ್ ಕ್ವೀನ್ ಎಂದೇ ಖ್ಯಾತಿ ಪಡೆದಿರುವ ಆಡಮ್ ಪಾಷಾ ಬೆಂಗಳೂರಿನ ಫಸ್ಟ್ ಡ್ರಾಗ್ ಕ್ವೀನ್ ಹೆಗ್ಗಳಿಕೆ ಹೊಂದಿದ್ದಾರೆ. ಆಡಮ್ ಪಾಷಾ ಬೆಂಗಳೂರಿನಲ್ಲಿ ಹುಟ್ಟಿದ್ದು, ಇಂಗ್ಲೆಂಡ್ ನಲ್ಲಿ ಬೆಳೆದಿದ್ದಾರೆ. ಇವರಿಗೆ ಈಗ 35 ವರ್ಷವಾಗಿದ್ದು ತಮ್ಮ 13ನೇ ವಯಸ್ಸಿನಲ್ಲಿ ತಾವು ತೃತೀಯ ಲಿಂಗಿ ಅನ್ನೋದು ಗೊತ್ತಾಗಿದೆ. ಇದೀಗ ತೃತೀಯ ಲಿಂಗಿಯೊಬ್ಬರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವುದು ಇದೇ ಮೊದಲು. ಇನ್ನು ಡ್ರಾಗ್ ಕ್ವೀನ್ ಅಂತ ಈತನನ್ನ ಕರೆಯುತ್ತಾರೆ, ಯಾಕಂದ್ರೆ ಈತ ನೋಡಲು ಹುಡುಗನ ತರ ಇರ್ತಾನೆ, ಆದ್ರೆ ಹುಡುಗ ಅಲ್ಲ. ಇನ್ನು ವೇದಿಕೆ ಮೇಲೆ ಹುಡುಗಿಯಾಗಿ ಡ್ಯಾನ್ಸ್ ಮಾಡ್ತಾನೆ. ಈತ 2018ರಲ್ಲಿ ಬೆಂಗಳೂರಿಗೆ ಬಂದಿದ್ದ. ಬ್ಯಾಂಕಾಕ್ ನಲ್ಲಿ ಡ್ರಾಗ್ ಕ್ವೀನ್ ಶಾಲೆ ಇದೆ, ಅದರಲ್ಲಿ ಈತ ಅಭಿನಯಿಸುವುದು ಮತ್ತು ಡ್ಯಾನ್ಸ್ ಮಾಡುವುದನ್ನ ಕಲ್ತಿದ್ದಾನಂತೆ. ಈಗ ಈತ ಟ್ರೈನಿ ಕೂಡ ಆಗಿದ್ದು ಯುರೋಪ್ ಮತ್ತು ಇಂಗ್ಲೆಂಡ್ ನಲ್ಲಿ ಡ್ಯಾನ್ಸ್ ಮಾಡ್ತಾನೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈತನಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ದಾನೆ. ಇನ್ನು ಸಾಮಾನ್ಯ ಜನರ ಮಧ್ಯೆ ಇಂಥವರು ಇರ್ತಾರೆ, ನಾವು ಎಲ್ಲಾ ಕೆಲಸ ಮಾಡ್ತೇವೆ ಎಂದು ಜನರಿಗೆ ತೋರಿಸುವುದೇ ಆತನ ಉದ್ದೇಶ. ಇನ್ನು ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ತೃತೀಯ ಲಿಂಗಿಗಳಿಗೆ ಸೆಕ್ಷನ್ 377 ಕಾಯ್ದೆಯನ್ನ ಜಾರಿಗೆ ತಂದಿದೆ. ಹಾಗಾಗಿ ನಮ್ಮಂತವರು ನಾನು ಈ ರೀತಿ ಇದ್ದೇನೆ ಎಂದು ಮನೆಯಿಂದ ಹೊರಗೆ ಬರಲು ಭಯ ಪಡ್ತಾರೆ. ನಾನು ಧೈರ್ಯವಾಗಿ ಬಂದಿದ್ದೇನೆ, ನನ್ನನ್ನು ನೋಡಿ ನಮ್ಮ ಸಮುದಾಯದವರು ಇನ್ನು ಮುಂದೆ ಧೈರ್ಯವಾಗಿ ಮನೆಯಿಂದ ಹೊರಬರಬೇಕು, ನಮ್ಮನ್ನ ಮೊದಲು ನಾವು ಪ್ರೀತಿ ಮಾಡಬೇಕು, ಆಗತಾನೆ ಬೇರೆಯವರು ನಮ್ಮನ್ನ ಪ್ರೀತಿಸ್ತಾರೆ ಅಂತ ಈತನ ಆತ್ಮವಿಶ್ವಾಸದ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಹೊಸ ಕಳೆಯನ್ನ ತಂದಿವೆ. ಇನ್ನು ಈತನ ಕುಟುಂಬದ ಬಗ್ಗೆ ಹೇಳುವುದಾದ್ರೆ, ಈತನಿಗೆ ಕುಟುಂಬ ಇಲ್ಲ. 2010ರಲ್ಲಿ ಈತನ ತಾಯಿ ನಿಧನರಾದ್ರು. ಇನ್ನು ತಾಯಿ ಮೃತಪಟ್ಟ ನಂತರ ಬ್ಯಾಂಕಾಕ್ಗೆ ಹೋದ್ರಂತೆ, ಯಾಕಂದ್ರೆ ತಮ್ಮ ತಂದೆಗೆ ಒಬ್ಬ ಮಗ ಬೇಕಿತ್ತು. ಆದ್ರೆ ಈತ ಗೇ ಅಂತ ಗೊತ್ತಿದ್ರು, ಹುಡುಗನ ರೀತಿ ಇರಲು ತಂದೆ ಹೇಳುತ್ತಿದ್ರಂತೆ. ಆದ್ರೆ ಈತನಿಂದ ತಂದೆ ಸುಖವಾಗಿ ಇರಲಿಲ್ಲ. ಇನ್ನು ತಂದೆಗೂ ಈತನಿಗೂ ಅಂತರ ಅಷ್ಟಕ್ಕಷ್ಟೇ ಇತ್ತು. ಹಾಗಾಗಿ ಬೆಂಗಳೂರನ್ನ ಬಿಟ್ಟು ಬ್ಯಾಂಕಾಕ್ಗೆ ಹೋದ್ರಂತೆ. ಈತನಿಗೆ ಇಬ್ಬರು ಸಹೋದರಿಯರು ಇದ್ದಾರೆ. ಇನ್ನು ತಮ್ಮ ತಂದೆಯ ಆರೋಗ್ಯ ಸರಿ ಇಲ್ಲ ಅಂತ ಅಕ್ಕ ಫೋನ್ ಮಾಡಿದಾಗ ಬೆಂಗಳೂರಿಗೆ ಬಂದಿದ್ದಂತಹ ಆಡಮ್ ಪಾಷಾರನ್ನ ಕಂಡು ಪ್ರಾಣ ಹೋಗುವ ಮತ್ತು ಸಾಯುವ ಸ್ಥಿತಿಯಲ್ಲಿದ್ದಾಗಲೂ ಸಹ ಅವರ ತಂದೆ, ನೀನೊಬ್ಬ ಹಿಜಡ, ಯಾಕೆ ನನ್ನನ್ನು ನೋಡಲು ಬಂದೆ ಅಂತ ಬೈದಿದ್ರಂತೆ. ಹಾಗಾಗಿ ಅದಷ್ಟೇ ಅಲ್ಲದೆ ಇನ್ನು ಅವರ ಅಕ್ಕಂದಿರು ಸಹ ಆಸ್ತಿ ಎಲ್ಲವನ್ನ ಮಾರಾಟ ಮಾಡಿ ಮೋಸ ಮಾಡಿ ಹೋಗಿದ್ದಾರೆ ಅಂತ ತನ್ನ ಕಣ್ಣೀರಿನ ಕಥೆಯನ್ನ ಹೇಳಿದ್ದಾರೆ. ಒಟ್ಟಿನಲ್ಲಿ ಅದೇನೇ ಆಗ್ಲಿ, ಈ ಬಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಈ ಒಂದು ಬಿಗ್ ಬಾಸ್ ನ ನಿರ್ಧಾರಕ್ಕೆ ಆಡಮ್ ಪಾಷಾ ಎಷ್ಟರ ಮಟ್ಟಿಗೆ ನ್ಯಾಯವನ್ನ ಒದಗಿಸುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ನ ಇದನ್ನು ಕೂಡ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬಹಳ ಒಳ್ಳೆ ಸುದ್ದಿಗಳನ್ನ ಕೊಡ್ತಾರೆ.